ನಮಸ್ಕಾರ ಸ್ನೇಹಿತರೆ, ಸದ್ಯ ಕನ್ನಡದ ಖ್ಯಾತ ಸೀರಿಯಲ್ ನಟ ಈಗ ಸಾವನ್ನಪ್ಪಿದ್ದಾರೆ. ಆದರೆ ಯಾರಿ ನಟ ಸಂಪೂರ್ಣದ ಮಾಹಿತಿ ನಾನು ನಿಮ್ಗೆ ಕೊಡ್ತೇನೆ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಸಿದರೆ ಹೌದು, ಕನ್ನಡದ ಖ್ಯಾತ ಖಾಸಗಿ ಇಲ್ಲಿ ಪ್ರಸಾರವಾಗುತ್ತಿರುವ ಗಟ್ಟಿಮಠ ಸೀರಿಯಲ್ನಲ್ಲಿ ಧ್ರುವ ಪಾತ್ರದಲ್ಲಿ ಅಭಿನಯಿಸುತ್ತಿರುವ ಹಾಗೆ ಅವರದೇ ಆದ ಅಭಿಮಾನಿ ಬಳಗವನ್ನು ಹೊಂದಿರುವಂಥ ಧ್ರುವ ಅವರು ಸದೀಗ ಸಾವನ್ನಪ್ಪಿದ್ದಾರೆ. ಹೌದು, ಸುವಾಸನೆ ಅಟ್ಟಾಸೋದಕ್ಕೆ ಈಗ ಬಲಿಯಾಗಿದ್ದಾರೆ ಧ್ರುವ ಅವರು. ಸದ್ಯ ಧ್ರುವ ಅವರು ಸಾವನ್ನಪ್ಪಿರೋ ಸೀನ್ ಅಂತ ನೋಡಿ ಎಷ್ಟೋ ಜನ ವೀಕ್ಷಕರು ಕಣ್ಣೀರಿಟ್ಟಿದ್ದಾರೆ, ಯಾಕೆಂದರೆ ಅಷ್ಟು ರಿಯಲಿಸ್ಟಿಕ್ ಆಗಿ ಅದು ಬಂದಿತ್ತು. ಸದ್ಯೀಗ ಧ್ರುವ ಅವರು ಇಲ್ಲ ಅನ್ನೋದನ್ನು ಈಗ ಅಭಿಮಾನಿಗಳಿಗೂ ಅರ್ಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಆಟೋ ಡ್ರೈವರ್ ಆಗಿ ಬಂದಂಥ ಧ್ರುವ ಈಗ ದೊಡ್ಡ ಮನೆಯಲ್ಲಿ ಉಳ್ಕೊಂಡಿದ್ದರು. ಈಗ ತಾನೇ ಅದಿತಿಗೆ ಕೂಡ ಪ್ರಪೋಸ್ ಮಾಡಿ ಪ್ರೀತಿನೂ ಕೂಡ ಒಪ್ಪಿಸಿದ್ರು. ಇನ್ನೇನು ಮದುವೆ ಬಗ್ಗೆ ಮಾತಾಡಬೇಕು ಅನ್ನೋಷ್ಟರಲ್ಲೇ ವೈದ್ಯ ಸತ್ಯವನ್ನು ತಿಳ್ಕೊಂಡಂಥ ಧ್ರುವ ಇನ್ನು ಬದುಕಬಾರ್ದಂಥ ಸುವಾಸನೆ ಲಾರಿ ಬಿಟ್ಟು ಸಾಯಿಸಿದ್ದಾಳೆ. ಸದ್ಯ ಈ ಆಟ ಸಕ್ಕಿಗೆ ಧ್ರುವ ಬಲಿಯಾಗಿದ್ದಾನೆ. ಒಂದು ಕಡೆಯಿಂದ ಹೇಳಬೇಕು ಅಂತಂದರೆ ಧ್ರುವ ಅವರಿಗೆ ಬೆಳ್ಳಿ ತರಲಿ ಅವಕಾಶಗಳು ಸುರಿಮಳೆ ಸಿಕ್ಕಿದೆಯಂತೆ. ಆ ಕಡೆಯದಂಗೆ ಅವರ ಪಾತ್ರವನ್ನು ಅಂತ್ಯ ಮಾಡಲಾಗಿದೆ ಅಂತ ಕೂಡ ಹೇಳಲಾಗ್ತದೆ. ಹೌದು, ದೊಡ್ಡ ಸ್ಕ್ರೀನ್ನಲ್ಲಿ ಬರ್ತಿದ್ದಾರೆ ಅಂತ ಹೇಳಲಾಗುತ್ತೆ. ಹಾಗೆ ಮತ್ತೊಂದು ಖಾಸಗಿ ವಾಹಿನಿಯ ಸೀರಿಯಲ್ನಲ್ಲಿ ಕೂಡ ನಾಯಕನ ಪಾತ್ರದಲ್ಲಿ ಪ್ರಮುಖವಾದ ಪಾತ್ರದಲ್ಲಿ ಅಭಿನಯಿಸಲಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾದರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಸೆಕ್ಷನ್.